ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಸಿಂಪಲ್ ಸಾರಿ ಕುಚ್ಚು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಈಸಿಯಾಗಿದೆ, ಸಿಂಪಲ್ ಆಗಿರೋಂಥ ಡಿಸೈನು. ಸಿಂಗಲ್ ಆರ್ಚ್ ಕುಚ್ಚು, ಇದಕ್ಕೆ ಆರಳೆ ದಾರ, 7 ನಂಬರ್ ಕ್ರೋಷೆ ಹುಕ್ಕು, 0.95 mm ಅಂತ ತಗೊಂಡಿದ್ದೀನಿ. ಫಸ್ಟು ದಾರ ಲಾಕ್ ಮಾಡಿ, ಈ ಥರ ಡಬಲ್ ಲಾಕ್ ಮಾಡ್ತಾ ಇದ್ದೀನಿ. ಇದಾದಮೇಲೆ ತ್ರೀ ಚೈನ್ಸ್ ಮಾಡಿ, ಬಟ್ಟೆ ಲಾಕ್ ಮಾಡಿ ಈ ಥರ. ಇದಾದಮೇಲೆ ಮತ್ತೆ 3 ಚೈನ್ಸು, ಇದನ್ನು ಬಟ್ಟೆಗೆ ನೋಡಿಕೊಂಡು ಲಾಕ್ ಮಾಡಿ, ಅಳತೆ ನೋಡಿಕೊಂಡು 3 ಚೈನ್ ಮಾಡಿ. ಈ ಥರ 2 ಸರಿ 3 ಚೈನ್ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ಸ್ಮಾಲ್ ಬೀಡ್ಸ್ 2 ತಗೊಳ್ತಾ ಇದ್ದೀನಿ, 2 ಸ್ಮಾಲ್ ಬೀಡ್ ಒಟ್ಟಿಗೆ ತಗೊಳ್ತಾ ಇದ್ದೀನಿ. ಒಟ್ಟಿಗೆ ತಗೊಂಡು ಇದನ್ನು ಹಿಂಗೆ ಸೇರಿಸ್ಕೊಳ್ಳಿ, ಸೇರಿಸ್ಕೊಂಡು ಲಾಕ್ ಮಾಡಿ ಇದನ್ನು ಬಟ್ಟೆಗೆ ಸೇರಿಸಿ. ಆಮೇಲೆ 3 ಸರಿ 3 ಚೈನ್, 3 ಚೈನು ಬಟ್ಟೆಗೆ ಲಾಕು, ಈ ಥರ 3 ಸರಿ ಮಾಡ್ಕೊಳ್ಳಿ. 3 ಚೈನು ಬಟ್ಟೆಗಳತ್ತ ನೋಡ್ಕೊಂಡು ಲಾಕು, ಮತ್ತೆ 3 ಚೈನು, ಮತ್ತೆ ಲಾಕು, ಈ ಥರ 3 ಸರಿ, 1 2 3. ಈಗ ಮತ್ತೆ 2 ಸ್ಮಾಲ್ ಬೀಡನ್ನು ತಗೊಳ್ಳಿ, ಈ ಥರ 2 ಸ್ಮಾಲ್ ಬೀಡ್ಸ್ ತಗೊಂಡು ಬಟ್ಟೆಗೆ ಸೇರಿಸ್ಕೊಳ್ಳಿ. ಇದನ್ನು ಲಾಕ್ ಮಾಡಿ, ಈ ಥರ ದಾರಕ್ಕೆ ಸೇರಿಸ್ಕೊಂಡು ಲಾಕ್ ಮಾಡಿ ಆಮೇಲೆ ಬಟ್ಟೆಗೆ ಸೇರಿಸಿ. ಮತ್ತೆ 3 ಸರಿ 3 ಚೈನ್, ಮತ್ತೆ ಬೀಡ್ಸ್, ಕೊನೆಯಲ್ಲಿ 2 ಸರಿ 3 ಚೈನ್ ಮಾಡಿಕೊಂಡು ಲಾಕ್ ಮಾಡಿ. ತೋರಿಸ್ತೀನಿ ಪೂರ್ತಿ ಮಾಡಿ. ಈ ಥರ ಕೊನೆಯಲ್ಲಿ 2 ಸರಿ 3 ಚೈನ್ ಹಾಕಿ ಕಂಪ್ಲೀಟ್ ಮಾಡಿದ್ದೀನಿ. ಈಗ 1 ಚೈನ್ ಹಾಕ್ಕೊಂಡು ವರ್ಕ್ ಟರ್ನ್ ಮಾಡಿ, ಮತ್ತೆ 3 ಚೈನ್ ಮಾಡಿಕೊಂಡು ಈ ಲಾಕಲ್ಲಿ ಲಾಕ್ ಮಾಡಿ, ಮತ್ತೆ 3 ಚೈನು, ಇದನ್ನು ಈ ಲಾಕಲ್ಲಿ ಲಾಕ್ ಮಾಡಿ. ಆಮೇಲೆ ಈ ಬೀಡ್ಗಳ ಸುತ್ತಲೂ ಚೈನ್ ಹಾಕ್ಕೊಳ್ಳಿ, ಅಂದರೆ ಎಷ್ಟು ಬರುತ್ತೆ ನೋಡ್ಕೊಳ್ಳಿ. 3 4 5 6, ತುಂಬ ಟೈಟಾಗಿ ಹಾಕ್ಕೋಬೇಡಿ, ಸ್ವಲ್ಪ ಲೂಸಾಗಿ ಹಾಕ್ಕೊಳ್ಳಿ. 6 ಚೈನ್ ಹಾಕ್ಕೊಂಡಿದ್ದೀನಿ, 5 ಅಥವಾ 6, ಇದು ನಾನು ಲೂಸ್ ಹಾಕೋಕ್ಕೋಸ್ಕರ 6 ಹಾಕಿದ್ದೀನಿ, ಸ್ವಲ್ಪ ಲೂಸ್ ಚೈನು. 6 ಚೈನ್ ಹಾಕ್ಕೊಳ್ಳಿ, ಇದು ಲೂಸ್ ಚೈನಾಗಿ ಹಾಕ್ಕೊಳ್ಳಿ, ಅಲ್ಲಿಂದಲ್ಲಿಗೆ ಹಾಕ್ಕೋಬೇಡಿ, ಚೆನ್ನಾಗಿ ಬರಲ್ಲ ಅದು. ಇದೊಂಥರ ಸಪ್ರೇಟ್ ಬೀಡ್ಸ್ ಸಪ್ರೇಟ್ ನಿಂತ್ಕೊಳ್ಳುತ್ತೆ ಅವಾಗ, ಅದಕ್ಕೋಸ್ಕರ ಚೆನ್ನಾಗಿ ಬರುತ್ತೆ. ಮತ್ತು 3 ಚೈನು ಲಾಕು ಈ ಥರ. ಈ ಥರ ಮಾಡ್ಕೊಂಡು ಹೋಗಿ, ಈ ಬೀಡ್ ಸುತ್ತಲಿನ ಚೈನು ನಾರ್ಮಲ್ ಬೀಡ್ಗೆ ಹಾಕೋದಕ್ಕಿಂತ ಸ್ವಲ್ಪ ಲೂಸಲ್ಲಿ ಹಾಕ್ಕೊಳ್ಳಿ ಈ ಥರ, ಆವಾಗ ಚೆನ್ನಾಗಿ ಬರುತ್ತೆ. 6 ಚೈನ್ ಹಾಕಿದ್ದೀನಿ ಇಲ್ಲಿ, ಇದೇ ಥರ ಪೂರ್ತಿ ಮಾಡ್ಕೊಳ್ಳಿ. ಈ ಥರ ಬ್ಯಾಕ್ ಸೈಡಲ್ಲಿ ಹಿಂಗೆ ಚೈನ್ ಹಾಕ್ಕೊಂಡು ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಈಗ 1 ಚೈನ್ ಹಾಕ್ಕೊಂಡು ಫ್ರಂಟ್ ಸೈಡಿಗೆ ಬನ್ನಿ. ಮತ್ತೆ ಈಗ ಫಸ್ಟ್ 3 ಚೈನ್ ಹಾಗೆ ಮಾಡ್ಕೊಳ್ಳಿ ಫ್ರಂಟ್ ಸೈಡಲ್ಲಿ, ಮತ್ತು ಇಲ್ಲಿಂದ ಈ ಬೀಡ್ ಬ್ಯಾಕ್ ಸೈಡ್ 6 ಚೈನ್ಸ್ ಹಾಕಿದ್ದೀವಲ್ವ, 6 ಚೈನ್ ಹಾಕಿದ್ದೀವಲ್ಲ ಬೀಡ್ನ ಹಿಂದ್ಗಡೆ, ಇಲ್ಲಿ ಟ್ರಿಪಲ್ ಕ್ರೋಷೆ ಮಾಡ್ತಾಯಿದ್ದೀನಿ. ಈ ಥರ 2 ಸಾರಿ ದಾರ ಸುತ್ತಕೊಳ್ಳಿ, ಇಲ್ಲಿಂದ ದಾರ ತೊಗೊಂಬಂದು ಫಸ್ಟ್ 2, ಆಮೇಲೆ 2, ಆಮೇಲೆ 2, ಈ ಥರ 3 ಸಾರಿ ತಂದ್ಕೊಳ್ಳಿ ಟ್ರಿಪಲ್ ಕ್ರೋಷೆ. ಈ ಥರ 2 ಸಾರಿ ದಾರ ಸುತ್ತಕೊಂಡು ಇಲ್ಲಿಂದ ದಾರ ತೊಗೊಂಬಂದು 2 2 2 2 2 ತಕ್ಕೊಂಡು ಬನ್ನಿ. ನಿಮ್ಗೆ ಗೊತ್ತಲ್ಲ ಟ್ರಿಪಲ್ ಕ್ರೋಷೆ, ಈ ಥರ ಫುಲ್ಲು ಟ್ರಿಪಲ್ ಕ್ರೋಷೆ ಮಾಡ್ತಾಯಿದ್ದೀನಿ. ಐದು ಆರು ಏಳು ಟ್ರಿಪಲ್ ಕ್ರೋಷೆ ಮಾಡಿಬಿಟ್ಟು ಈ ಥರ 7 ಟ್ರಿಪಲ್ ಕ್ರೋಷೆ ಮಾಡಿದ್ದೀನಿ. ಇದಾದಮೇಲೆ 1 ಸ್ಮಾಲ್ ಬೀಡ್ ಸೇರಿಸ್ತಾ ಇದ್ದೀನಿ ನಾನು, 1 ಸ್ಮಾಲ್ ಬೀಡ್ ಸೇರಿಸಿ
ಮತ್ತು ಒಂದು ಟ್ರಿಪಲ್ ಕ್ರೋಷೆ ಮಾಡ್ತಾ ಇದ್ದೀನಿ ಇಲ್ಲಿ. ಏಳಾದಮೇಲೆ ಒಂದು ಸ್ಮಾಲ್ ಬೀಡ್ ಸೇರಿಸಿ ಒಂದು ಟ್ರಿಪಲ್ ಕ್ರೋಷೆ. ಈಗ ಮೂರು ಚೈನ್ ಮಾಡ್ತಾ ಇದ್ದೀನಿ. ಮೂರು ಚೈನ್ ಮಾಡಿ ಬ್ಯಾಕ್ ಸೈಡಿಗೆ ಬಂದು ಈ ಟ್ರಿಪಲ್ ಕ್ರೋಷೆ ಈ ಬೀಡ್ನ ಈ ಕಡೆ ಟ್ರಿಪಲ್ ಕ್ರೋಷೆ ಇದೆಯಲ್ವಾ ಅಲ್ಲಿ ಲಾಕ್ ಮಾಡಿ. ಸೆವೆಂತು ಇದಾದಮೇಲೆ ಹಾಕಿರೋದಲ್ವ ನಾವು, ಅಲ್ಲಿ ಲಾಕ್ ಮಾಡ್ಕೋಬೇಕು ಸಿಂಗಲ್ ಕ್ರೋಷೆ ಹಾಕಿಬಿಟ್ಟು. ಈ ಇದರಲ್ಲಿ ಇದರಲ್ಲಿ ಈ ಥರ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ನೆಕ್ಸ್ಟು ಟ್ರಿಪಲ್ ಕ್ರೋಷೆಯಲ್ಲಿ ಒಂದು ಸಿಂಗಲ್ ಕ್ರೋಷೆ ಮಾಡ್ಕೊಳ್ಳಿ ಇಲ್ಲಿ ಇಲ್ಲಿ. ಆಮೇಲೆ ಫ್ರಂಟ್ ಸೈಡಿಗೆ ಬನ್ನಿ. ಫ್ರಂಟ್ ಸೈಡಿಗೆ ಬಂದು ಈ ಮೂರು ಚೈನ್ ಹಾಕಿದ್ದೀರಲ್ವ ಇಲ್ಲಿ ಹಿಂಗೆ ಸಿಂಗಲ್ ಕ್ರೋಷೆ ಹಾಕಿಬಿಟ್ಟು ಎರಡು ಚೈನ್ ಮಾಡಿ, ಎರಡು ಚೈನ್ ಮಾಡಿ ಅದನ್ನು ಲಾಕ್ ಮಾಡಿ ಮತ್ತೆ ಅಲ್ಲಿ ಆ ಮೂರು ಚೈನಲ್ಲಿ. ಮತ್ತೆ ಎರಡು ಚೈನು, ಎರಡು ಚೈನ್ ಮಾಡಿಬಿಟ್ಟು ಅದೇ ಮೂರು ಚೈನಲ್ಲಿ ಲಾಕ್ ಮಾಡಿ. ಮತ್ತೆ ಎರಡು ಚೈನು, ಮತ್ತು ಅದೇ ಮೂರು ಚೈನಲ್ಲಿ ಲಾಕ್ ಮಾಡಿ. ಮತ್ತು ಇನ್ನೊಂದು ಸಾರಿ ಎರಡು ಚೈನು, ಅದೇ ಮೂರು ಚೈನಲ್ಲಿ ಲಾಕ್ ಮಾಡಿ. ನಾಲ್ಕು ಸಾರಿ ಮಾಡಿದೆ ಎರಡೆರಡು ಚೈನು. ಆಮೇಲೆ ಟ್ರಿಪಲ್ ಕ್ರೋಷೆ ಮಾಡ್ಕೊಳ್ಳಿ. ಇಲ್ಲಿ ಈ ಟ್ರಿಪಲ್ ಕ್ರೋಷೆ ಮೊದಲು ಮಾಡಿದ್ದೀರಲ್ವ ಅಲ್ಲೇ ಮುಂದುವರ್ಸ್ಕೊಂಡೋಗಿ ಟ್ರಿಪಲ್ ಕ್ರೋಷೆ. ಬೀಡಾದಮೇಲೆ ಒಂದಾಗಿದೆ, ಇದೀಗ ಎರಡನೇದು. ಮೂರು ನಾಲ್ಕು ಐದು ಆರು ಏಳು. ಇದನ್ನು ಇಲ್ಲಿ ಈ ಮೂರು ಚೈನ್ ಲಾಕ್ ಇದೆಯಲ್ವ ಲಾಕಲ್ಲಿ ಲಾಕ್ ಮಾಡಿ. ಈ ಥರ ಬರುತ್ತೆ ಡಿಸೈನು. ಇನ್ನೊಂದು ಆರ್ಚ್ ಮಾಡಿ ತೋರಿಸ್ತೀನಿ. ಈಗ ಇಲ್ಲಿ ನೆಕ್ಸ್ಟು ಮೂರು ಚೈನ್ ಮಾಡ್ಕೊಳ್ಳಿ, ಈ ಲಾಕಲ್ಲಿ ಲಾಕ್ ಮಾಡಿ. ಇದು ಕುಚ್ಚಿಗಿರೋದು. ಈಗ ಇಲ್ಲಿಂದ ಬೀಡ್ ಬ್ಯಾಕ್ ಸೈಡ್ ಚೈನ್ ಇದೆಯಲ್ವ ಇಲ್ಲಿ ಏಳು ಟ್ರಿಪಲ್ ಕ್ರೋಷೆ ಹಾಕ್ಕೊಳ್ಳಿ. ಸೆವೆನ್ ಹಿಂಗೆ ಎರಡು ಸಾರಿ ದಾರ ಸುತ್ತಕೊಂಡು ಎರಡೆರಡು ತಗೊಂಡು ಬನ್ನಿ. ಈ ಥರ ಎರಡು ಸಾರಿ ದಾರ ಸುತ್ತಕೊಳ್ಳಿ, ಮತ್ತೆ ಇಲ್ಲಿಂದ ದಾರ ತನ್ನಿ. ಫಸ್ಟ್ ದಾರ ತಗೊಂಡು ಎರಡನ್ನು ಒಂದು ಮಾಡಿ, ಮತ್ತೆ ಎರಡನ್ನು ಒಂದು ಮಾಡಿ, ಮತ್ತೆ ಎರಡನ್ನು ಒಂದು ಮಾಡಿ. ಈ ಥರ ಏಳು ಮಾಡ್ಕೊಳ್ಳಿ. ಇದೀಗ ಎರಡಾಯಿತು. ಮೂರು ನಾಲ್ಕು ಐದು ಆರು ಏಳು. ಈ ಥರ ಏಳು ಟ್ರಿಪಲ್ ಕ್ರೋಷೆ ಮಾಡಿದ್ಮೇಲೆ ಒಂದು ಸ್ಮಾಲ್ ಬೀಡ್ ಸೇರಿಸಿ. ಈ ಥರ ಒಂದು ಸ್ಮಾಲ್ ಬೀಡ್ ಸೇರಿಸಿ, ಮತ್ತೆ ಬೀಡ್ ಆದಮೇಲೆ ನೋಡ್ಕೊಳ್ಳಿ. ಈಗ ಈ ಥರ ಏಳು ಟ್ರಿಪಲ್ ಕ್ರೋಷೆ ಆಗಿ ಒಂದು ಬೀಡ್ ಸೇರಿಸಿ, ಒಂದು ಬೀಡ್ ಸೇರಿಸಿದ್ದೀನಿ. ಬೀಡ್ ಆದಮೇಲೆ ಒಂದು ಟ್ರಿಪಲ್ ಕ್ರೋಷೆ ಮಾಡಿ ಫಸ್ಟು ಬೀಡಾಗಿ. ಈ ಥರ ಒಂದು ಟ್ರಿಪಲ್ ಕ್ರೋಷೆ ಆದಮೇಲೆ ಮೂರು ಚೈನ್ ಹಾಕ್ಕೊಂಡು ಬ್ಯಾಕ್ ಸೈಡಿಗೆ ಬನ್ನಿ. ಬ್ಯಾಕ್ ಸೈಡಿಗೆ ಬಂದು ಈ ಏಳು ಹಾಕಿ ಬೀಡ್ ಹಾಕಿರೋದು ಈ ಲಾಸ್ಟಿಂದಲ್ಲಿ ಏಳನೇದಲ್ಲಿ, ಅಂದರೆ ಬೀಡ್ನ ಈ ಬ್ಯಾಕ್ ಸೈಡಿಂದ ಬೀಡ್ನ ಲೆಫ್ಟ್ ಸೈಡಲ್ಲಿರೋ ಟ್ರಿಪಲ್ ಕ್ರೋಷೆಯಲ್ಲಿ ಲಾಕ್ ಮಾಡ್ಕೊಳ್ಳಿ. ಇದಾದಮೇಲೆ ಅದರ ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಷೆ ಮಾಡ್ಕೊಳ್ಳಿ. ಆಮೇಲೆ ಫ್ರಂಟ್ ಸೈಡಿಗೆ ಬನ್ನಿ. ಫ್ರಂಟ್ ಸೈಡಿಗೆ ಬಂದು ಈ ಬೀಡ್ನ ಹಿಂದೆ ಮೂರು ಚೈನ್ ಹಾಕಿದ್ದೀರಲ್ವ ಇಲ್ಲಿ ಒಂದು ಸಿಂಗಲ್ ಕ್ರೋಷೆ ಹಾಕ್ಕೊಳ್ಳಿ. ಫಸ್ಟು ಹಾಕ್ಕೊಂಡು ಎರಡು ಚೈನ್ ಮಾಡಿ, ಅದೇ ಮೂರು ಚೈನಲ್ಲಿ ಲಾಕ್ ಮಾಡಿ, ಮತ್ತೆ ಎರಡು ಚೈನ್ ಮಾಡಿ, ಮತ್ತು ಅದೇ ಮೂರು ಚೈನಲ್ಲಿ ಲಾಕ್ ಮಾಡಿ, ಮತ್ತು ಅಲ್ಲಿಂದಲೇ ಎರಡು ಚೈನ್ ಮಾಡ್ಕೊಳ್ಳಿ, ಮತ್ತು ಅದೇ ಮೂರು ಚೈನಲ್ಲಿ ಲಾಕ್ ಮಾಡಿ.
ಮತ್ತು ಅಲ್ಲಿಂದಲೇ ಎರಡು ಚೈನು, ಅದೇ ಮೂರು ಚೈನಲ್ಲಿ ಲಾಕ್ ಮಾಡಿ, ಒಟ್ಟು ನಾಲ್ಕು ಸಾರಿ ಮಾಡ್ಕೊಳ್ಳಿ. ಎರಡು ಚೈನು ಲಾಕು, ಎರಡು ಚೈನು ಲಾಕು, ನಾಲ್ಕು ಸಾರಿ ಮಾಡ್ಕೊಳ್ಳಿ. ನಾಲ್ಕು ಸಾರಿ ಆದಮೇಲೆ ಈಗ ಮತ್ತೆ ಟ್ರಿಪಲ್ ಕ್ರೋಷಿ ಇಲ್ಲಿ ಮುಂದುವರಿಸ್ಕೊಳ್ಳಿ. ಈ ಬೀಡ್ನ ಈ ಕಡೆ ಒಂದು ಹಾಕಿದ್ದೀರಲ್ವಾ ಚೈನ್ ಹಾಕೋದಕ್ಕಿಂತ ಮೊದಲೇ, ಅಲ್ಲಿ ಇದು ಎರಡನೇದು. ಮೂರು, ನಾಲ್ಕು, ಐದಾಯಿತು, ಆರು, ಏಳು. ಏಳು ಟ್ರಿಪಲ್ ಕ್ರೋಷೆ ಹಾಕಿಬಿಟ್ಟು ಇದನ್ನು ಈ ಮೂರು ಚೈನ್ ಲಾಕ್ ಇದೆಯಲ್ವಾ, ಈ ಲಾಕ್ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಆವಾಗ ಈ ಥರ ಆರ್ಚ್ ಬರುತ್ತೆ, ಫ್ಲವರ್ ಆರ್ಚು ಬರುತ್ತೆ, ಮಧ್ಯದಲ್ಲಿ ಫ್ಲವರ್ ಥರ ಇರುತ್ತೆ. ಇಲ್ಲಿ ಮೂರು ಚೈನಲ್ಲಿ ಕುಚ್ಚು ಹಾಕ್ಕೊಳ್ಳಿ. ತುಂಬ ಸಿಂಪಲ್ ಆಗಿದೆ. ಇಲ್ಲಿ ಮಾತ್ರ ಏಳು ಟ್ರಿಪಲ್ ಕ್ರೋಷ್ ಹಾಕಿ ಬೀಡ್ ಹಾಕಿ ಒಂದು ಟ್ರಿಪಲ್ ಕ್ರೋಷ್ ಹಾಕ್ಕೊಳ್ಳಿ, ಮತ್ತೆ ತ್ರೀ ಚೈನ್ಸ್ ಹಾಕಿ ಬ್ಯಾಕ್ ಸೈಡಿಂದ ಈ ಬೀಡ್ ಸುತ್ತಲೂ ಚೈನ್ ಹಾಕ್ಕೊಂಡು ಬನ್ನಿ. ಈ ಟ್ರಿಪಲ್ ಕ್ರೋಷಲ್ಲಿ ಲಾಕ್ ಮಾಡಿ ಅದ್ರ ಪಕ್ಕದಲ್ಲಿ ಲಾಕ್ ಮಾಡಿ, ಮತ್ತು ಈ ಮೂರು ಚೈನಲ್ಲಿ ಎರಡು ಚೈನ್ ಲಾಕ್, ಎರಡು ಚೈನ್ ಲಾಕ್ ಮಾಡ್ಕೊಳ್ಳಿ ಅಷ್ಟೇ. ಸಿಂಪಲ್ ಇದು, ಈಸಿ, ಬೇಗನೂ ಆಗತ್ತೆ. ತೋರಿಸ್ತೀನಿ ಪೂರ್ತಿ ಮಾಡಿ.